ಎಲ್ಲ ಮಾಧ್ಯಮ ಮಿತ್ರರಿಗೆ ಬಂಧುಗಳಿಗೆ ನನ್ನ ಹೃದಯಾಂತರಾಳದ ನಮಸ್ಕಾರಗಳು. ಕನ್ನಡ ಚಿತ್ರರಂಗ ಇವತ್ತು ಬಹಳ ಶ್ರೀಮಂತವಾಗಿ ಬೆಳೆದಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರೋಂಥ ವಿಚಾರ. ಈ ಸಿನಿ ಲೋಕದ ಬೆಳಗುವಲ್ಲಿ ತನ್ನದೇ ಆದಂಥ ಬೃಹತ್ ತಾರಾ ಲೋಕವನ್ನು, ನಿರ್ಮಾಣ ಲೋಕವನ್ನು ಹೊಂದಿರತಕ್ಕಂಥದ್ದು ನಮ್ಮ ಕನ್ನಡದ ಸೌಭಾಗ್ಯ ಅಂತ ನಾನಾದರೂ ಭಾವಿಸ್ತಾ, ಇಂಥ ಒಂದು ವೈಶಿಷ್ಟ್ಯಮಯವಾದಂಥ ಸ್ಥಾನವನ್ನು ಭಾರತೀಯ ಮಟ್ಟದಲ್ಲಿ ಕನ್ನಡ ಚಿತ್ರರಂಗದ ವೈಶಿಷ್ಟ್ಯಮಯ ಸ್ಥಾನವನ್ನು ತಂದುಕೊಡಲಿಕ್ಕೆ ಅನೇಕ ಗಣ್ಯರು ಶ್ರಮಿಸುವ ಹಾಗೆ ತಮ್ಮ ಹೆಜ್ಜೆ ಗುರುತುಗಳನ್ನು ಬಿಟ್ಟೋಗಿದ್ದಾರೆ ಮತ್ತು ಅನೇಕರು ಶ್ರಮಿಸ್ತಾ ಇದ್ದಾರೆ. ದೊಡ್ಡ ದೊಡ್ಡ ಉದ್ದಿಮೆಗಳ ಉಪಾಧಿಯಲ್ಲಿ ಸೃಷ್ಟಿ ಮಾಡಿಕೊಂಡು ಯಾವುದೇ ಅಂತಾರಾಷ್ಟ್ರೀಯ ಕಂಪನಿಗೆ ಕಡಿಮೆ ಇಲ್ಲವ ಅನ್ನೋ ಮಟ್ಟದಲ್ಲಿ ಹೆಗ್ಗಳಣೆಯಾಗಿ ಇವತ್ತು ದುಡಿತಾ ಇರತಕ್ಕಂಥ ಕನ್ನಡದ ಸಿನಿ ಲೋಕ ಜಗತ್ತಿಗೆ ಒಂದು ಮಾದರಿಯನ್ನು ಸೃಷ್ಟಿಸಿದೆ ಅಂದರೆ ತಪ್ಪಾಗಲಾರದು. ಈ ಸಿನಿ ಲೋಕದ ಪಯಣದಲ್ಲಿ ಚಂದ್ರು ಕೂಡ ಒಂದು ಧ್ರುವ ತಾರೆಯಾಗಿ ಕನ್ನಡದ ಸಿನಿಮಾ ರಂಗದಲ್ಲಿ ಕಾಣಿಸ್ಕೊಳ್ತಾರೆ ಅನ್ನುವಂಥದ್ದು ಭಾಳ ವಿಶಿಷ್ಟ. ನಾವು ಮೊನ್ನೆನೂ ಕೂಡ 5 ಸಿನಿಮಾಗಳ ಟೈಟಲ್ ಲಾಂಚ್ ಮಾಡುವ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಆ ಸಂದರ್ಭದಲ್ಲಿ ಕೂಡ ನೀವು ಗಮನಿಸಿದ್ದೀರಾ, ಬೆಂಬಲಿಸಿದ್ದೀರಾ. ಭಾಳ ಮುಖ್ಯವಾಗಿ ಪ್ರಪ್ರಥಮವಾಗಿ ನಾವು ನೀವು ಕಂಡಂತೆ ಭಾರತೀಯ ನೆಲದಲ್ಲಿ 5 ಸಿನಿಮಾಗಳನ್ನು ಏಕಕಾಲದಲ್ಲಿ ಲಾಂಚ್ ಮಾಡಿದಂಥ ಅಪರೂಪವಾದಂಥ ಸನ್ನಿವೇಶವನ್ನು ನಾವು ನೀವೆಲ್ಲ ಮನಸಾರೆ ಕಣ್ ತುಂಬಿಕೊಂಡಿದ್ದೆ. ಅಷ್ಟೇ ಅಲ್ಲ, ಇಡೀ ಚಂದ್ರು ಅವರ ಪಯಣದಲ್ಲಿ ಅನೇಕ ಭಿನ್ನ ಭಿನ್ನವಾದಂಥ ನೆಲೆಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗಿದೆ. ಅದು ಸಿನಿಮಾಗಳಲ್ಲಿರ್ಬೋದು, ಸಿನಿಮಾ ತಯಾರಿಕೆಯಲ್ಲಿರ್ಬೋದು, ಮತ್ತು ಸಿನಿಮಾದೊಂದಿಗಿನ ತನ್ನ ಭಾವನಾತ್ಮಕ ಸ್ನೇಹಪರ ಒಡನಾಟದಿಂದಾಗಿರ್ಬೋದು, ಮತ್ತು ವಿಭಿನ್ನವಾಗಿ ಕನ್ನಡದ ನೆಲಮೂಲ ಸಂಸ್ಕೃತಿಯ ಚಿತ್ರಗಳನ್ನು ಭಾರತೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರದರ್ಶಿಸುವ ಸಂದರ್ಭದಲ್ಲಿ ಭಾಳ ವಿಶಿಷ್ಟವಾಗಿ ತನ್ನದೇ ಅಸ್ಮಿತೆಯನ್ನು ನಿಲ್ಲುವಂಥ ಪ್ರಸಂಗದಲ್ಲಿ ಚಂದ್ರು ಒಬ್ಬ ಧ್ರುವತಾರೆಯಾಗಿ ಕಾಣ್ತಾರೆ ಅನ್ನುವಂಥದ್ದು ತಾವೆಲ್ಲ ಗಮನಿಸಿರುವಂಥದ್ದು. ಭಾಳ ಮುಖ್ಯವಾಗಿ ಕನ್ನಡ ಮಾಧ್ಯಮ ಲೋಕಕ್ಕೆ ತುಂಬ ಹೃದಯದಿಂದ ನಾವು ಕೃತಜ್ಞತೆ ಸಲ್ಲಿಸೋದೇನು ಅಂದರೆ, ಕಳೆದ 20 ವರ್ಷಗಳಿಂದನೂ ಕೂಡ ಚಂದ್ರು ಏನಾದ್ರೂ ಅವನ ವೈಶಿಷ್ಟ್ಯವನ್ನು ಜನರಿಗೆ ಮುಟ್ಟಿದೆ ಅಂತಂದರೆ ಅದಕ್ಕೆ ಭಾಳ ದೊಡ್ಡ ಶಕ್ತಿ ಮಾಧ್ಯಮ. ತಾವುಗಳು ಅವರು ಸಣ್ಣ ಸಣ್ಣ ಕೊರತೆಗಳಿಂದ ವೈಪರೀತ್ಯಗಳನ್ನು ಕಂಡಾಗ್ಯೂ ಕೂಡ ಆ ವೈಪರೀತ್ಯಗಳು ಸಾಮಾನ್ಯೀಕರಿಸಿ ಅದು ಕಾಮನ್ ಅಂತ ನೀವು ಸ್ವೀಕರಿಸಿ ಜನತೆಗೆ ಅವರ ವಿಶಿಷ್ಟತೆಯನ್ನು ಮುಟ್ಟಿಸುವಲ್ಲಿ ಏನು ಕನ್ನಡ ನಮ್ಮ ದೃಶ್ಯ ಮಾಧ್ಯಮ ಆಗಿರ್ಬೋದು, ಪತ್ರಿಕಾ ಮಾಧ್ಯಮ ಆಗಿರ್ಬೋದು ಮಾಡುವಂಥ ಕೆಲಸ ಇದೆಯಲ್ಲ, ಅದಕ್ಕೆ ಚಂದ್ರು ಈ ಮಟ್ಟಕ್ಕೆ ಬರಲಿಕ್ಕೆ ಪ್ರಧಾನವಾದ ಆಶಯ ಮತ್ತು ಕಾರಣ ಅಂತ ನಾನು ಭಾವಿಸ್ತೀನಿ. ತಮಗೆ ಗೊತ್ತಿರೋ ಹಾಗೆ 5 ಸಿನಿಮಾಗಳನ್ನು ಮೊನ್ನೆ ಬಿಡುಗಡೆ ಮಾಡುವಂಥ ಸಂದರ್ಭದಲ್ಲಿ ಭಾಳಷ್ಟು ಆಲೋಚನೆಗಳನ್ನು ಇಟ್ಟುಕೊಂಡು ಚಂದ್ರು ಅವುಗಳನ್ನು ಒಂದು ಹೊಸ ಸ್ಟುಡಿಯೋದ ಅನ್ನು ಕೂಡ ಪ್ರೊಡಕ್ಷನ್ ಸ್ಟುಡಿಯೋನು ಕೂಡ ಮಾಡುವ ಮೂಲಕ ತಮ್ಮುಂದೆ ತಂದಂಥ ಪ್ರಯತ್ನ ಏನಿದೆಯಲ್ಲ ಅದು ಭಿನ್ನ ಭಿನ್ನವಾದ ವಿಶಿಷ್ಟ ಕಥೆಗಳನ್ನು ಒಳಗೊಂಡಂಥ ಮತ್ತು ಅದರಿಂದ ಇರ್ತಕ್ಕಂಥ ಕಾಳಜಿ ಏನು ಅಂತಂದರೆ ಇಡೀ ಚಿತ್ರರಂಗಕ್ಕೆ 5 ಲಾಂಛನಗಳನ್ನು ನೀವು ಚಾರ್ಮಿನಾರ್ ನೋಡಿದ್ದಾರೆ, 4 ಪಿಲ್ಲರ್ಗಳನ್ನು ತೋರಿಸಿದ್ದಾರೆ. ಒಂದೊಂದು ಸಿನಿಮಾದಲ್ಲೂ ಕೂಡ ಒಂದು ವೈಭವಯುತವಾದ ಭಿನ್ನವಾದಂಥ ಒಂದು ಕಥೆಯ ಹಂದರವನ್ನು ಒಳಗೊಂಡಂತೆ ಇಡೀ ಕರ್ನಾಟಕದ ನೆಲದ ಸಾಂಸ್ಕೃತಿಕ ಸಿನಿಮಾ ವೈಭವವನ್ನು ಬಿತ್ತರಿಸುವಂಥ ದೊಡ್ಡ ಆಲೋಚನೆಯನ್ನು ಇಟ್ಟುಕೊಂಡು ಆ 5 ಸಿನಿಮಾಗಳನ್ನು ಲಾಂಚ್ ಮಾಡಿದ್ರು. ತಮಗೆ ಗೊತ್ತಿದೆ ಆನಂದ್ ಪಂಡಿತ್ ಜಿ ಅಂತ ಅನ್ನುವಂಥವ್ರು ಬಹುಶಃ ಭಾರತೀಯ ಚಿತ್ರರಂಗದಲ್ಲಿ ಬಹಳ ದೊಡ್ಡ ದೈತ್ಯ ಶಕ್ತಿ. ಅವರು ಕನ್ನಡದ ಸಿನಿಮಾ ಕ್ಷೇತ್ರ ಲಾಂಚಿಂಗ್ಗೆ ಬಂದು ಮತ್ತು ಅದರೊಂದು ಸಹಪಾಲುದಾರರಾಗಿ ಇಡೀ ಸಿನಿಮಾ ರಂಗದಲ್ಲಿ ಚಂದ್ರನ್ನ ಗುರುತಿಸುವಂಥದ್ದು ಇದೆಯಲ್ಲ ಅದು ದೊಡ್ಡ ವೈಶಿಷ್ಟ್ಯಪೂರ್ಣವಾದ ಘಟನೆ ಅಂತ ನಾವೆಲ್ಲ ಭಾವಿಸ್ಬೇಕಾಗ್ತದೆ. ಈ ಇಂಥದ್ದೊಂದು ಕಟ್ಟಿಕೊಡುವಂಥ ಪ್ರಯತ್ನ ಕಥೆಯಲ್ಲಾಗಿರ್ಬೋದು, ಸಂಸ್ಕೃತಿಯಲ್ಲಾಗಿರ್ಬೋದು, ಭಾಷೆಯಲ್ಲಾಗಿರ್ಬೋದು ಅದನ್ನು ಈ ನೆಲದಿಂದ ಆಕಾಶದತ್ತರಕ್ಕೆ ಬಿತ್ತರಿಸುವಂಥ ನೆಲೆ ಒಳಗೆ ಏನು ಅವರು ಆಲೋಚನೆ ಮಾಡಿದರೆ ಕೇವಲ ಒಂದು ಚಿಕ್ಕ ಹಳ್ಳಿಯಿಂದ ಬಂದು ನಿಮಗೆಲ್ಲ ಗೊತ್ತಿದೆ ಭಾಳಷ್ಟು ನಾವು ರಿಪೀಟ್ ಮಾಡಿದ್ದೀವಿ, 100 ರೂಪಾಯಿ ನಿಸ್ಕೊಂಡು ಒಂದು ಕೆಂಪಸ್ ಹತ್ಕೊಂಡು ಬಂದಂಥ ಒಬ್ಬ ಹುಡುಗ
ಇವತ್ತು ಈ ಮಟ್ಟಕ್ಕೆ ಬೆಳೆದು ನಿಲ್ಲಕ್ಕೆ ಕಾರಣ ಏನು ಅಂತಂತಂದ್ರೆ ಈ ನೆಲಕ್ಕೆ ಇರುವಂತ ಒಂದು ಶಕ್ತಿ. ಹಾಗಾಗಿ ಆ ಶಕ್ತಿ ಚಂದ್ರುವಿನ ಹೃದಯಾಂತರಾಳದಲ್ಲಿ ನೆಲದ ಶಕ್ತಿ ಇದ್ದುದರಿಂದ ಅದು ಪ್ರಜ್ವಲಿಸ್ಲಿಕ್ಕೆ ಶುರುವಾಯಿತು. ಆ ಪ್ರಜ್ವಲಿಸ್ಲಿಕ್ಕೆ ಶಕ್ತಿನೇ ಕನ್ನಡದ ಒಂದು ಸಾಕ್ಷಿ ಪ್ರಜ್ಞೆ. ಆ ಸಾಕ್ಷಿ ಪ್ರಜ್ಞೆ ಕನ್ನಡಿಗರಲ್ಲಿದ್ದರೆ ಅದು ಯಾವುದೇ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕಡಿಮೆ ಇಲ್ಲ ಅನ್ನುವಂಥದ್ದನ್ನು ಈಗಾಗಲೇ ಅವರು ತೋರಿಸ್ಕೊಟ್ಟಿದ್ದಾರೆ.